ಎಲ್ರಿಗೂ ನಮಸ್ಕಾರ. ಈ ಒಂದು ವೇದಿಕೆ, ಈ ಒಂದು ಜಾಗ, ವಾತಾವರಣ ತುಂಬಾನೇ ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ಇದು ಒಂದು ನಾನು ಒಂಥರ ನನ್ನ ಸಿನಿಮಾದ ಪ್ರಮೋಷನ್ ಬರ್ಕೋದಿದೆ ನನಗೆ. ಬಹುತೇಕರು ಕೇಳಿರು, ಅಲ್ಲಿ ಒಂದಷ್ಟು ಜನ ಕೇಳಿರ್ತಾರೆ, ನಮ್ಮ ಬ್ರದರ್ ನಮ್ಮ. ಅಂದ್ರೆ ನನಗೆ ಇವ್ರನ್ನ ಕಂಡಾಗ ಯಾವಾಗಲೂ ಒಂದು 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 ಕಿಚ್ಚು ಬರುತ್ತೆ ನನಗೆ. ಅಂದ್ರೆ ಸಾಧನೆಗೆ ಅನ್ಕೊಂಡಿದ್ದ ಸಾಧಿಸಕ್ಕೆ ವಯಸ್ಸು ಅನ್ನೋದೊಂದು ಮಾನದಂಡನೇ ಅಲ್ಲ, ಗಟ್ಟಿತನ ಬೇಕು. ಅದಕ್ಕೆ ಆ ಗಟ್ಟಿತನದಲ್ಲಿ ನಾವು ಹೆಜ್ಜೆ ಇಡಬೇಕು. ಅದರ ಲಾಭ ನಷ್ಟ ಏರೆ ಹೊರೆ ಕೊರೆಗಳನ್ನೆಲ್ಲ ದಾಟಿ ನಾವು ಪಡ್ಕೋಬೇಕು ಅನ್ನ ಪಡೆಯೋದಕ್ಕೆ ಆ ಛಲವನ್ನ ಹಿಡ್ಕೊಂಡು ನಡಿಬೇಕು ಬದುಕಲ್ಲಿ. ಅನ್ನೋದು ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಬಹಳ ಅದೊಂದು ಒಂದು ಕಿಚ್ಚು ಬರುತ್ತೆ ನನಗೆ. ಜೊತೆಗೆ ತಂಡದವರು ಅಂತ ಬಂದಾಗ ನಮ್ಮ ಶಂಕರ ಡೈರೆಕ್ಟ್ರು, ಈ ಸಿನಿಮಾ ಶಂಭು ಶಿವಶಂಕರ ಡೈರೆಕ್ಟ್ರು, ಅವ್ರ ಬಗ್ಗೆ ಹೆಂಗೆ ಹೇಳಿ ನಾನು ನನ್ನ ಈ ಜರ್ನಿ, ನಟನಾಗಿ ಈ ಒಂದು ಜರ್ನಿ ಏನಿದೆ ಇದಕ್ಕೆ ಕುಮ್ಮಕ್ಕು ಅಂತ ಬಂದು ಕೊಟ್ಟಿದ್ದೆ ಅವನು. ಅವನಿಲ್ಲ ಅಂದ್ರೆ ಬಹುಶಃ ನಾನು ನಟನ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಒಂದೆರಡು ಸಿನಿಮಾ ಆಫರ್ ಬಂದಾಗ ನಾನು ಮಾಡಲ್ಲ ಅಂದಾಗಲೂ ಮಾಡು, ಅವಕಾಶಕ್ಕೋಸ್ಕರ ಕಾಯ್ತಾರ ಜನ, ಬಂದಿರೋ ಅವಕಾಶ ಬಿಡಬೇಡ ಅಂತ ಹೇಳಿ ಬೆಂದಟ್ಟಿ ಪ್ರೋತ್ಸಾಹಿಸಿ ನಾನು ಸ್ವಲ್ಪ ಮುಂಚ್ಕೊಂಡಾಗ ನನಗೆ ರೇಗಿ ಸಿನಿಮಾಗೆ ಕಳಿಸ್ದ. ಇವತ್ತಿನ ತನಕ ಜರ್ನಿ ನಿನ್ನ ಬೆಂಬಲದ ಜೊತೆಗೆ ಹಿಂಗೆ ನಡೀತಾ ಇದೆ ಗೆಳೆಯ. ಇಲ್ಲೆಲ್ಲ ಹಲವಾರು ಜನ ಗೆಳೆಯರು, ನಮ್ಮ ಕುಮಾರ್ ಅವರಾಗ್ಲಿ, ಅನಿಲ್ ಆಗ್ಲಿ, ಹಂಗೇರಿ, ವಾಸು, ಇವರೆಲ್ಲ ನಾನು ಏನು ಅಲ್ಲದೆ ಇದ್ದೆ. ಅಂದ್ರೆ ನಾನು ಕಾಲೇಜ್ ಸ್ಟೂಡೆಂಟ್ ಇದ್ದಾಗ ನನ್ನ ನೋಡ್ತಿದ್ದಾರೆ. ಅವತ್ತಿಂದ ಇಲ್ಲಿ ತನಕದ ನಮ್ಮ ಗೆಳೆತ ನಾನು ಈ ಒಂದು ಜರ್ನಿ ತುಂಬಾನೇ ಅದು ಆಹ್ಲಾದಕರ. ನೆನ್ಸ್ಕೊಂಡಷ್ಟು ತೋಡದಷ್ಟು ಜಾಸ್ತಿ ಸಿಗುತ್ತೆ ನೆನಪಿಗೆ ಗೊತ್ತಿಲ್ಲ ಅಂಶಗಳು. ಈ ತರ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಗೆಳೆಯರ ಜೊತೆ ಮಾಡಬೇಕಾದಾಗ ಅಂದ್ರೆ ಒಂದು ಈ ಒಂದು ಸಿನಿಮಾ ಎಸ್ಪೆಷಲಿ ಶಂಭು ಶಿವಶಂಕರ ನನಗೆ ಇದರ ಆರಂಭ ದಿನಗಳಿಂದ ಪ್ರತಿ ಹಂತದಲ್ಲೂ ಗೊತ್ತು. ಸ್ಕ್ರಿಪ್ಟ್ ಬರೆಯುವಾಗಲೂ ನಾನು ಆಕ್ಚುಲಿ ಅವನಿಗೆ ಕೇಳ್ತಿದ್ದೆ ರೈಟರ್ ಕ್ರೆಡಿಟ್ ಕೊಡೋದಕ್ಕೆ ನಿಮಗೆ ಏನೇನು ಅಂತ. ಸೊ ಆ ರೀತಿ ನಾವು ಮೂಡಿಬಂದಂತಹ ಈ ಒಂದು ಸಿನಿಮಾ ಪ್ರತಿ ಹಂತದಲ್ಲೂ ನೋಡಿದ್ದೀನಿ. ತುಂಬ ಪ್ರಾಮಿಸಿಂಗ್ ಸಿನಿಮಾ, ಪ್ರಾಮಿಸಿಂಗ್ ಕಂಟೆಂಟ್. ಅಷ್ಟೇ ಚೆನ್ನಾಗಿ ಹುಡುಗರು ನಮ್ಮ ಅಭಯ ಪುನೀತ್ ಆಗಲಿ, ರೋಹಿತ್ ಆಗಲಿ, ಇವರೆಲ್ಲ ತುಂಬಾನೇ ಪ್ರಾಮಿಸಿಂಗ್ ಆಗಿ ಎಫರ್ಟ್ ಹಾಕಿದ್ದಾರೆ. ನಮ್ಮ ಹೀರೋಯಿನ್ ಸೋನಲ್, ಅಂದರೆ ವಿ ಆಲ್ ನೋ ಅಫ್ಕೋರ್ಸ್, ಸಚ್ ಎ ಟ್ಯಾಲೆಂಟೆಡ್ ಬ್ಯೂಟಿಫುಲ್ ಹೀರೋಯಿನ್. ಇವರೆಲ್ಲ ಸೇರಿ ಈ ಒಂದು ತಂಡ ತುಂಬ ಪ್ರಾಮಾಣಿಕವಾದ ಒಂದು ಎಫರ್ಟ್ ಹಾಕಿದ್ದಾರೆ. ಇನ್ನೇನು ಸಿನಿಮಾ ಹತ್ರದಲ್ಲೇ ಬರುತ್ತೆ, ನಿಮ್ಮೆಲ್ಲರ ಬೆಂಬಲ ಇರಲಿ, ಹಾರೈಸಿ. ಯಾವತ್ತು ಅಷ್ಟೇ, ಅಂದರೆ ನನಗೆ ಯಾವತ್ತು ಅವನು ಬೆಂತಟ್ಟಿರಲಿಲ್ಲ ಅಂದರೆ ಮೋಸ್ಟ್ಲಿ ನಾನು ಆ್ಯಕ್ಟರ್ ಆಗಿರ್ತಾ ಇರಲಿಲ್ಲ. ಸೊ ಇವತ್ತು ಅವನ ಡೈರೆಕ್ಷನ್ ಸಿನಿಮಾ, ಡೆಬ್ಯೂ ಡೈರೆಕ್ಷನ್ ಸಿನಿಮಾ ಬರ್ತಿದೆ, ನಾವೆಲ್ಲರೂ ಸೇರಿ ಅವನು ಬೆಂತಟ್ಟಣ. ಇದೇ ರೀತಿ ಹೊಸಬ್ರಿಗೆ ಆಸ್ಪದ ಕೊಡಬೇಕು, ಅವಕಾಶಗಳು ಹೆಚ್ಚೆಚ್ಚು ಕೊಡಬೇಕು, ನಾವೆಲ್ಲದನ್ನ ಒಪ್ಕೋಬೇಕು, ಅಪ್ಕೋಬೇಕು. ಅವಾಗಷ್ಟೇ ನಮ್ಮ ಉದ್ಯಮ ಕೂಡ ತುಂಬ ವರ್ಷಗಳ ಕಾಲ ಚೆನ್ನಾಗಿ ಹೆಲ್ದಿಯಾಗಿ ಸಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು, ನಾಟಿಗೋಳಿ ಸಾಂಗು ಚೆನ್ನಾಗಿದೆ. ಅಫ್ಕೋರ್ಸ್ ಹಿತನ್, ವಂಡರ್ಫುಲ್ ಕಂಪೋಸಿಷನ್, ಆಲ್ ದಿ ವೆರಿ ಬೆಸ್ಟ್ ಇಡೀ ತಂಡಕ್ಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.